रेडी सर, 1 2 3 ऑन सर। इवर डॉक्टर राजकुमार कर्नाटक वरपुत्र कर्नाटक प्रसिद्ध हिरीय नटर इवर तीवन हे कन्नड चित्रंग अर्पू कन्नड चित्रंग प्रपंचदल्लि इवरु पड़दिरुवष्टह बिरुदुगळु एल्ल रीतिय अवार्डुगळु इवरिगे संदर्भ यारिगू चेंदिल्ल। इवर चरित्रेयन्नु नानु केवल कैनल्लि ओंदे पुटदल्लि नाने आर्ट माडि नानु पेन्सिल आर्ट माड्तीनि पेन् आर्ट माड्तीनि स्केच् पेन् आर्ट माड्तीनि एल्ल आर्ट माड्तीनि इदन्न ओंदे पुटदल्लि बरेदिल्ल। ओनली वन पेज तोर्स 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 नंबर 2 सर। नानु ओब्ब अप्पट तन भारतीय भारतीयन आदमेले भारतीय मेले अभिमान इदे। ई अभिमान याव रीतियल्लि तोरिसक्के साध्य अंत अंद्रे नानु याव रीतियल्लि तोरिसक्के साध्य नन्न अक्षर मूलक 147,000 ऐ लव् इंडिया अंत हेळि भारतवन्नु रचिसि अदन्नु बरेदिल्ल। ऐ लव् इंडिया ಸರ್ ಈಗ 2 ವರ್ಷದಿಂದ ಭಾರತದಲ್ಲಿ ಕರೋನಾ ಪ್ರಪಂಚದಲ್ಲೇ ಕರೋನಾ ಪ್ರಾಬ್ಲಮ್ ಜಾಸ್ತಿ ಆಗಿದೆ। ಅದಕ್ಕೆ ನನ್ನನ್ನು ಸಿಂಪ್ಟಮ್ಸ್ ನನ್ನನ್ನು ಯಾವ ರೀತಿಯಾಗಿ ನನ್ನ ಮನಸ್ಸಿಗೆ ತೋಚಿದ್ದೇನೆ ಅದನ್ನು ಜನರಿಗೆ ಯಾವ ರೀತಿ ಅನುಕೂಲವಾಗಬಹುದು ಅಂತ ಕರೋನಾ ಬಗ್ಗೆ ಒಂದು ಆರ್ಟಿಕಲ್ ಮಾಡಿದ್ದೀನಿ। ಬಟ್ ಇಮೇಜ್ ಮಾತ್ರ ನನ್ನ ಸ್ವಂತ ಅಲ್ಲ, ಇದು ನಾನು ಬೇರೆ ಮೀಡಿಯಾದಿಂದ ಪಡೆದು ಅದನ್ನು ಅಂಟಿಸಿ ಅದರಲ್ಲಿ ಉಪಯೋಗವಾಗುವಂತಹ ವಿಷಯಗಳನ್ನು ಹಾಕಿದ್ದೀನಿ। ಇದು ಯಾರು ಹೈಲೈಟ್ ಮಾಡಲಿಲ್ಲ, ಯಾಕೆಂದರೆ ನಾನು ಬಡವ, ನನ್ನನ್ನು ಯಾರೂ ಕೂಡ ನಾನು ಗಣನೆಗೆ ತಗೊಳ್ಳೋದಿಲ್ಲ, ನಾನು ಅಲಕ್ಷ್ಯ ಮಾಡ್ತಾರೆ। ಆದರೆ ಇದರಲ್ಲಿ ಇಂದ ವಿಷಯವನ್ನು ತೆಗೆದುಕೊಂಡರೆ ದೊಡ್ಡ ರೀತಿಯಲ್ಲಿ ಪ್ರಯೋಜನವಾಗುತ್ತೆ ಅಂತ ನಾನು ಹೇಳ್ತೇನೆ। ಕರೋನಾ ಬಗ್ಗೆನೇ ಒಂದು ದೊಡ್ಡ ಆರ್ಟಿಕಲ್ ಮಾಡಿದ್ದೇನೆ ಸರ್। ವಿಷ್ಣು ಸಹಸ್ರನಾಮ ಅಂತ ಎಲ್ಲಿಗೂ ಗೊತ್ತು, ಪ್ರತಿಯೊಬ್ಬ ಹಿಂದೂ ಕೂಡ ವಿಷ್ಣು ಸಹಸ್ರನಾಮ ಗೊತ್ತು। ಇದರಲ್ಲಿ 108 ಶ್ಲೋಕ ಪ್ಲಸ್ ಮೊದಲಿ ಭೀಷ್ಮ ವಾಚ ಅರ್ಜುನ ವಾಚ ಎಲ್ಲ ಸೇರಿ ಇದರಲ್ಲಿ 137 ಶ್ಲೋಕಗಳನ್ನು ಒಂದೇ ಪೇಜಿನಲ್ಲಿ ಡಿಫ್ರೆಂಟ್ ಆಫ್ ದ ಆರ್ಟ್ ಆರ್ಟ್ ಪ್ರಕಾರ ಆಗಿ ನಾನು ಬರ್ತೀನಿ। ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು ನಡೆದಾಡುವ ದೇವರುಗಳು, ಇವರು ತುಮಕೂರಿನಲ್ಲಿ ಈಗ ತಾನೇ 2 ವರ್ಷದ ಹಿಂದೆ ಶಿವಕ್ಯರಾದರು। ಇವರು ಮಾಡಿದ ಅದ್ಭುತ ಸಾಧನೆಯನ್ನು ನಾನು ನನ್ನ ಮನದಾಳದಿಂದ ನಾನು ನನ್ನ ಕೈಯಿನಲ್ಲಿ ರಚಿತವಾದಂತಹ ಈ ಕೃತಿ ಸರ್। ಗಾಂಧಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಪಿತಾಮಹ ಗಾಂಧೀಜಿ ಬಗ್ಗೆ ಎಷ್ಟು ಗೊತ್ತು ಅದು ನಾನು ತಿಳ್ಕೊಂಡ ಬಗ್ಗೆ ಗಾಂಧೀಜಿಯವರ ಬಗ್ಗೆ ಅಕ್ಷರದಲ್ಲಿ ರೂಪಿಸಿದಂತಹ ಚಿತ್ರ ನಮ್ಮ ಗಾಂಧೀಜಿ। ಗಾಂಧಿ ನೆನಪು ಸವಿ ನೆನಪು ಸರ್। ನರೇಂದ್ರ ಮೋದಿ ಭಾರತದ ಪ್ರಧಾನಿ, ಇವರು ಯಾವ ರೀತಿಯಲ್ಲಿ ನಮ್ಮ ದೇಶವನ್ನು ಮುನ್ನಡೆಸಿದ್ದಾರೆ, ಇವರ ದೇಶಕ್ಕೆ ಕೊಟ್ಟ ಕೊಡುಗೆ ಏನು, ಇವರು ಅಪ್ಪಟೆಯ ಹಿಂದೂಗಳ ಅಪ್ಪಟೆಯ ಹಿಂದೂನಾದರೆ ಮಾಡುವಂತಹ ಅವ್ರು ಯಾವ ಕೆಲಸದಿಂದ ಜನರಿಗೆ ಉಪಯೋಗವಾಗುತ್ತಿದೆ, ಇವರು ತಗೊಂಡ ಶ್ರಮವೇನು, ಇದನ್ನು ನಾನು ಅವರ ಚಿತ್ರವನ್ನು ಅಳವಡಿಸಿ ಅದರಲ್ಲಿ ಅವರ ಪೂರ್ತಿ ಐ ಲವ್ ಇಂಡಿಯಾ ಅಂತ ಹೇಳಿ 87,000 ನಾನು ಬರೆದಿದ್ದೇನೆ। ಅದರಲ್ಲಿ ಅಕ್ಷರಗಳು ಹುಡುಕಬೇಕಾದ್ರೆ ಭೂತ ಕನ್ನಡಿಯಿಂದ ನೋಡಬೇಕಾದಂತಹ ಒಂದು ಕಲೆ, ಆದರೆ ನಾನು ಬರೀ ಕಣ್ಣಿನಿಂದ ಬರೆದದ್ದು ನನ್ನ ವಿಶೇಷ ಅಂತ ನಾನು ಸರ್। ಇವರು ನಿತ್ಯೋತ್ಸವ ಕವಿ ಅಂತ ಹೇಳ್ತಾರೆ, ಜಯ ಭಾರತ ಜನನಿಧಿ ಕರುನಾಡೆ ಅಂತ ಕೊಂಡೇಳಿ ಇವರು ಮೈಸೂರಿನ ಸ್ವಾಮಿಗಳಂತಹ ಒಂದು ಕನ್ನಡ ನಮ್ಮ ನಾಡು ನುಡಿ ಸಂಸ್ಕೃತಿ ಬಗ್ಗೆ ಹಾಡನ್ನು ಬರೆದಂತ ನಿತ್ಯೋತ್ಸವ ಕವಿ। ಇವರು ಕಳೆದ ವರ್ಷ ತಾನೇ ದಿವಂಗತರಾದರು, ಇವರು ಅಚ್ಚ ಮುಸಲ್ಮಾನರಾದರು, ಕನ್ನಡದ ಬಗ್ಗೆ ಪ್ರೇಮ ಅಪ್ರತಿಮ, ಇವರ ಬಗ್ಗೆ ಒಂದು ನೆನಪು ನನ್ನ ಕೈಯಿಂದ ಕಟ್ಟಿಯಾದದ್ದು, ಬರೀ ಅಕ್ಷರದಲ್ಲಿ ಚಿತ್ರವನ್ನು ಮಾಡಿದ್ದೇನೆ, ಇದು ಪೆನ್ಸಿಲ್ ಆರ್ಟ್ ಮತ್ತು ಪೆನ್ನ। ನಾನು ಶಿರ್ಡಿ ಸಾಯಿಬಾಬಾ ಭಕ್ತ, ಶಿರ್ಡಿ ಸಾಯಿ ಸಾಯಿಬಾಬಾದನ್ನು ಅಕ್ಷರದಲ್ಲಿ ಬರೆದು ಇದರಲ್ಲಿ ನಾನೇ ಕ್ಯಾಲಿಗ್ರಾಫಿ ಮಾಡಿ ನನ್ನ ಆರ್ಟ್ ಮಾಡಿದೆ। ಅವರ ಮೈನಲ್ಲೆಲ್ಲ ಪೂರ್ತಿಯಾಗಿ ಅವರ ಅಕ್ಷರದಿಂದಲೇ
ಶಿರಡಿ ಓಂ ಸಾಯಿರಾಮ್ ಅಂತ ಬರೆದಿದ್ದಾರೆ. ಓಕೆ ಸಾಕ ಸರ್? ಸಾಕು ಸರ್, ಹೇಳ್ಬಿಡಿ ಇರೋದೆಲ್ಲ ಹೇಳ್ಬಿಡಿ ಸರ್. ಇದು ಅಲ್ಲಮ್ಮ ಪ್ರಭುಗಳು ಅಂತೇಳಿ, ಅಲ್ಲಮ್ಮ 12ನೇ ಶತಮಾನದ ಸಂತ ಕವಿ. ಇವರು ನಮ್ಮ ಲಿಂಗಾಯತರ ಬಗ್ಗೆ, ನಮ್ಮ ಜಂಗಮರ ಬಗ್ಗೆ, ಅವರು ಒಂದು ಅನುಭವ ಮಂಟಪನ ಬಸವನ ಸ್ಥಾಪಿಸಿದಲ್ಲಿ ಇವರು ಶೂನ್ಯ ಅಧಿಪತಿಯಾಗಿ ಕಾರ್ಯನಿರ್ವಹಿಸಿ ನಮ್ಮ ಕನ್ನಡ ಪರಂಪರೆಗೆ ಅವರ ಕೊಟ್ಟ ವಚನಗಳು ನಿಜಕ್ಕೂ ಚಿರಸ್ಮರಣೀಯ. ಇಂಥ ಒಂದು ದೊಡ್ಡ ವ್ಯಕ್ತಿಗಳನ್ನು ನಾನು ಮನವೊಲಿಸಿಕೊಂಡು ಅವರನ್ನು ಅಕ್ಷರ ರೂಪದಲ್ಲಿ ಚಿತ್ರಿಸಿ ಅವರ ಶ್ಲೋಕವನ್ನು ಬರೆದಿದ್ದೇನೆ. ಇದರಲ್ಲಿ ಅವರ ಶ್ಲೋಕವನ್ನು ಬರೆದಿದ್ದೇನೆ. ಅಲ್ಲಮ್ಮ ಪ್ರಭುಗಳು ನಮ್ಮ ನಾಡಿಗೆ ವಚನಗಾರರು. ವಚನ ಅಂತ ಹೇಳಿದ್ರೆ ಒಂದು 6 ಪದಗಳಲ್ಲಿ ಮತ್ತು 8 ಪದದಲ್ಲಿ ವಚನಗಳನ್ನು ಬರೆಯುತ್ತಾರೆ. ಅದು ವೀರಶೈವ ಪರಂಪರೆ, ಲಿಂಗಾಯತರ ಪರಂಪರೆಯಲ್ಲಿ 12ನೇ ಶತಮಾನ ಬಸವಣ್ಣನಲ್ಲಿದ್ದಂತಹ ಅನುಭವ ಮಂಟಪದಲ್ಲಿ ಇದ್ದಂಥ ಅಲ್ಲಮ್ಮ ಪ್ರಭುಗಳು, ಬಸವಣ್ಣನವರು ಮತ್ತು ಅಕ್ಕ ಮಹಾದೇವಿ ನೀಲಾಂಬಿಕೆ ಅವರ ಸ್ತೋತ್ರಗಳನ್ನು, ಅವರ ಕೊಟ್ಟ ವಚನಗಳನ್ನು ಒಂದೇ ಪುಟದಲ್ಲಿ ನಾನು ಬರ್ತೀನಿ. ಇದು ಅವರ ನಮ್ಮ ವಿಶ್ವಗುರು ಬಸವಣ್ಣ. ಇದು ವಿಶ್ವಗುರು ಅಂತ ಅವನು ಕರೀಲಿಕ್ಕೆ ಕಾರಣ ಅಂದರೆ ಅವರು ರಾಜನ ಆಶ್ರಯದಲ್ಲಿ ಮಂತ್ರಿ ಆಗಿದ್ದರು. ಅವರು ಕೊಟ್ಟಂತಹ, ನಮ್ಮ ಸಮಾಜಕ್ಕೆ ಕೊಟ್ಟಂತಹ ಉಡುಗೊರೆ ಬಹಳ ಅದ್ಭುತವಾದದ್ದು. ಇವರು ಅಳವಡಿಸಿದ ಸೂತ್ರಗಳನ್ನು ಇವರು ಪ್ರಪಂಚದಲ್ಲಿ ಎಲ್ಲರಿಗೂ ಹರಡಿದ್ದಾರೆ. ಇದು ಅನೇಕ ಭಾಷೆಗಳಿಗೆ ತರ್ಜುಮೆ ಆಗಿದೆ. ಇವರ ಒಂದು ಕಾಯಕ ಕೈಲಾಸ ಅಂತೇಳಿ ಅವರ ತರ್ಜುಮೆಯನ್ನು ಪ್ರತಿಯೊಬ್ಬರು ಮನುಷ್ಯರು ಕನ್ನಡಿಗರಾದವನ್ನು ಅರಿಯಬೇಕು. ಇವರ ನಾವು ಸೇವೆಯನ್ನು ಮನಗಂಡು ನಮ್ಮ ಎಲ್ಲ ಸೇವೆಯಲ್ಲಿ ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡರೆ ನಮ್ಮ ಜೀವನ ಪಾವನವಾಗುತ್ತೆ. ಇದು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ, ಈಗ ಕಳೆದ ವರ್ಷ ತೀರಿಕೊಂಡರು. ಇವರ ಚಿತ್ರನ ಬರೀ ಅಕ್ಷರದಲ್ಲೇ ಮಾಡಿದ್ದಾನೆ, ತಲೆಯಿಂದ ಕಾಲುವರೆಗೆ ಅಕ್ಷರದಲ್ಲೇ ಮಾಡಿದ್ದಾನೆ. ಮತ್ತು ಅವರ ಹಾಡದಂತಹ ಹಾಡುಗಳು, ಅವರು 1000 ಹಾಡು ಹಾಡಿದ್ದಾರೆ, ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಹಾಡಿದ್ದಾರೆ, ಎಷ್ಟು ಭಾಷೆಯಲ್ಲಿ ಅವರಿಗೆ ಎಷ್ಟು ಅವಾರ್ಡುಗಳು ಬಂದಿದೆ, ಪೂರ್ತಿ ಜೀವನ ಚರಿತ್ರೆಯನ್ನು ಇದು ಒಂದೇ ಪುಟದಲ್ಲಿ ಬರೆದಿದೆ. ಓಕೆ ಸರ್, ನೆಕ್ಸ್ಟ್.